ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಲವಾರು ಜನ ವೋಟರ್ ಐ ಡಿಗೆ ಅಪ್ಲೈ ಮಾಡಿರ್ತೀರಾ, ಆದರೆ ಹಲವಾರು ದಿನ ಕಳೆದರೂ ಕೂಡ ನಮ್ಮ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ನಮ್ಮ ಕೈಗೆ ತಲುಪಿರೋದಿಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ನಮ್ಮ ಮನೆ ಬಾಗಿಲಿಗೆ ತಲುಪುವಂತೆ ಮಾಡುವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡಲಿದ್ದೇನೆ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡ್ಕೊಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಬ್ರೌಸರ್ನಲ್ಲಿ NVSP ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ನ ಒಂದು ಲಿಂಕ್ ಇರುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ನೀಡ್ತೀನಿ, ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇದನ್ನು NVSP ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಇಂಡಿಯನ್ ಎಲೆಕ್ಷನ್ ಕಮಿಷನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ವೋಟರ್ ಪೋರ್ಟಲ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಈ ರೀತಿಯಾದ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕೇಳ್ತದೆ. ನೀವು ಮೊದಲನೇ ಬಾರಿಗೆ ಏನಾದರೂ ಈ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ಅಕೌಂಟ್ ಇದೆ, ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ಮೊಬೈಲ್ ನಂಬರು, ಇಮೇಲ್ ಐ ಡಿ ಅಥವಾ ನಿಮ್ಮ ವೋಟರ್ ಐ ಡಿ ನಂಬರ್ನ ಹಾಕಿ ನಿಮ್ಮ ಪಾಸ್ವರ್ಡ್ನ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ನಾನಿವತ್ತು ಫಸ್ಟ್ ಟೈಮ್ ಈ ವೆಬ್ಸೈಟ್ಗೆ ಭೇಟಿ ನೀಡ್ತಿರೋದ್ರಿಂದ ನಾನು ಹೇಗೆ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಅವ್ರ ಲಾಗಿನ್ ವಿತ್ ಅಂತದೆ. ನೀವು ಫೇಸ್ಬುಕ್ ಮುಖಾಂತರ ಅಥವಾ ನಿಮ್ಮ ಜಿಮೇಲು, ಟ್ವಿಟರು ಇದ್ರ ಮುಖಾಂತರ ಆದರೂ ನೀವು ಈ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಜಿಮೇಲ್ ವೆರಿಫಿಕೇಶನ್ ಆಗ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಂತರ ನೋಡ್ತಾ ಇರ್ಬೋದು ಚೂಸ್ ಆನ್ ಅಕೌಂಟ್ ಟು ಕಂಟಿನ್ಯೂ ಟು ECI.gov.in ಅಂತ. ಅಂದರೆ ನೀವು ಈ ವೆಬ್ಸೈಟ್ನೊಂದಿಗೆ ನಿಮ್ಮ ಅಕೌಂಟ್ನ ಹಂಚಿಕೊಳ್ಳಲು ಬಯಸ್ತಿದ್ದೀರಾ ಅಂತ ಕೇಳ್ತದೆ. ಹೌದು ಅಂತಂದರೆ ನಿಮ್ಮ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಂತರ ನೋಡ್ತಿರ್ಬೋದು ನನ್ನ ಒಂದು ಅಕೌಂಟು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿರೋವಂಥದ್ದು. ನೋಡ್ತಾ ಇರ್ಬೋದು ಇಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಒಂದು ಮೆಸೇಜ್ ಕೂಡ ಬಂದಿದೆ. ಹಾಗೆ ಕೆಳಗೆ ನೋಡಿದ್ರೆ ಇಲ್ಲೊಂದು ಖಾಲಿ ಬಾಕ್ಸ್ ಕಾಣುತ್ತೆ. ಇದರ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಒಂದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವೆಲ್ಕಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಂತರ ನೋಡ್ತಿರ್ಬೋದು ಯುವರ್ ಪ್ರೊಫೈಲ್ ಡೀಟೇಲ್ಸ್ ಅಂತದೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗುತ್ತೆ. ಮೊದಲಿಗೆ ನಿಮ್ಮ ನೇಮನ್ನು ಹಾಕ್ಕೊಳ್ಳಿ. ಹಾಗೆ ಕೆಳಗೆ ಬಂದು ನಿಮ್ಮ ಸರ್ನೇಮ್ ಅಂದರೆ ನಿಮ್ಮ ಇನ್ಸಿಲನ್ನು ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾದ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಒಂದು ನಾಲ್ಕೈದು ಆಪ್ಷನ್ಗಳು ಕಾಣುತ್ತೆ. ಇದೇನು ಅಂತ ಹೇಳ್ಬಿಡ್ತೀನಿ ನೋಡಿ. ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತಿದೆ. ಅಂದರೆ ನೀವೇನಾದರೂ ಹೊಸ ಮತದಾರರು, ನಿಮ್ದೆಲ್ಲೂ ವೋಟರ್ ಐ ಡಿಗೆ ಹೆಸರು ಸೇರಿಸಿಲ್ಲ ಅಂದರೆ ಈ ಪೋರ್ಟಲ್ ಮೂಲಕ ನೀವು ವೋಟರ್ ಐ ಡಿಗೆ ಹೆಸರನ್ನು ಸೇರಿಸ್ಬೋದು. ಮತ್ತು ಇಲ್ಲಿ ಕರೆಕ್ಷನ್ ಇನ್ ವೋಟರ್ ಐ ಡಿ ಅಂತಿದೆ. ಅಂದರೆ ನಿಮ್ಮ ವೋಟರ್ ಐ ಡಿಯಲ್ಲಿ ಏನಾದರೂ ನೇಮು, ಡೇಟ್ ಆಫ್ ಬರ್ತು ಹೀಗೆ ಏನಾದರೂ ಕರೆಕ್ಷನ್ ಆಗಬೇಕು ಅಂದರೆ ಈ ಪೋರ್ಟಲ್ ಮೂಲಕ ನೀವು ಕರೆಕ್ಷನ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ, ಶಿಫ್ಟೆಡ್ ಟು ಅದರ್ ಪ್ಲೇಸ್ ಅಂತಿದೆ. ಅಂದರೆ ನೀವು ಒಂದು ವಾಸಸ್ಥಳದಿಂದ ಮತ್ತೊಂದು ವಾಸಸ್ಥಳಕ್ಕೆ ಹೋಗಬೇಕಾದ್ರೆ ನಿಮ್ಮ ವೋಟರ್ ಐ ಡಿ ಕಾರ್ಡನ್ನು ಚೇಂಜ್ ಮಾಡಬೇಕು ಅಂದರೆ ಶಿಫ್ಟೆಡ್ ಟು ಅದರ್ ಪ್ಲೇಸ್ ಮೇಲೆ ಈ ಪೋರ್ಟಲ್ನಲ್ಲಿ ಚೇಂಜ್ ಮಾಡ್ಕೊಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐ ಡಿ ಕಾರ್ಡನ್ನು ಹೇಗೆ ಆನ್ಲೈನ್ ಮೂಲಕ ಆರ್ಡರ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದ್ರಿಂದ ಇಲ್ಲಿ ರಿಪ್ಲೇಸ್ ಟು ವೋಟರ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಒಂದು ಹೆಸರು ಬಂತು, ಹಲೋ ವಿಕ್ರಮ್ ಅಂತ. ಸ್ನೇಹಿತರೆ, ಇಲ್ಲೇ ಕೆಳಗೆ ಲೆಟ್ಸ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸ್ನೇಹಿತರೆ, ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಈ ರೀತಿಯಾದ ಒಂದು ಕ್ವಶನ್ ಕೇಳ್ತದೆ, ಡು ಯು ಆಲ್ರೆಡಿ ಹ್ಯಾವ್ ಎ ವೋಟರ್ ಐ ಡಿ ನಂಬರ್ ಅಂತ. ಸ್ನೇಹಿತರೆ, ನಿಮ್ಮ ವೋಟರ್ ಐ ಡಿ ನಂಬರ್ ಇದ್ರೆ ನೋಡ್ಬೋದು ಇಲ್ಲಿ ಎಸ್ ಐ ಹ್ಯಾವ್ ವೋಟರ್ ಐ ಡಿ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಸ್ನೇಹಿತರೆ, ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ ಏನಾದರೂ ಇಲ್ಲ ಅಂದರೆ ನೋ ಐ ಡೋಂಟ್ ಹ್ಯಾವ್ ಎ ವೋಟರ್ ಐ ಡಿ ನಂಬರ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇವತ್ತು ನನ್ನ ವೋಟರ್ ಐ ಡಿ ನಂಬರ್ ಇರೋದ್ರಿಂದ ನನ್ನ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನನ್ನ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಇಲ್ಲೇ ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇ ಕೆಳಗೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಸ್ನೇಹಿತರೆ ನಂತರ ನೋಡಬಹುದು ಇಲ್ಲಿ ರೆಕಾರ್ಡ್ ಫೌಂಡೆಡ್ ಅಂತ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ವೋಟರ್ ಐ ಡಿ, ಯಾರ ವೋಟರ್ ಐ ಡಿ ನಂಬರ್ ಹಾಕಿರ್ತೀರಾ ಅವರ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಓಪನ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಜೆಂಡರು, ನಿಮ್ಮ ಏಜು, ನಿಮ್ಮ ಪೋಲಿಂಗ್ ಸ್ಟೇಷನ್ ನಂಬರು, ಹೀಗೆ ವೋಟರ್ ಐ ಡಿ ಕಾರ್ಡಲ್ಲಿರುವ ಎಲ್ಲ ಡೀಟೇಲ್ಸ್ಗಳು ಕೂಡ ಓಪನ್ ಆಗಿರುತ್ತೆ. ಇದನ್ನು ಒಮ್ಮೆ ಓದ್ಕೊಂಡು ಇಲ್ಲೇ ಕೆಳಗೆ ಕಂಟಿನ್ಯೂ ಫಾರ್ ರಿಪ್ಲೇಸ್ಮೆಂಟ್ ಯುವರ್ ವೋಟರ್ ಐ ಡಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಯು ನೀಡ್ ಟು ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತಿದೆ. ಇಲ್ಲಿ ನೀವು ಬೇಕಾದರೆ ನಿಮ್ಮ ಮೊಬೈಲ್ ನಂಬರ್ನ ಬೇಕಾದ್ರೆ ಅಪ್ಡೇಟ್ ಮಾಡ್ಬೋದು, ಅಥವಾ ನೀವೇನಾದ್ರು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು ಬೇಡ ಅಂದರೆ ಬ್ಯಾಕ್ ಮೇಲೆ ಓಕೆ ಮಾಡ್ಕೊಳ್ಳಿ. ನಾನಿಲ್ಲಿ ಇವತ್ತು ನನ್ನ ಮೊಬೈಲ್ ನಂಬರ್ನ ಕೂಡ ಎಂಟ್ರಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಹಾಕಿದ ಮೇಲೆ ಇಲ್ಲೇ ಪಕ್ಕದಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹಾಕಿರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ, ಅದನ್ನ ಇಲ್ಲಿ ಹಾಕೊಬೇಕಾಗುತ್ತೆ. ಸ್ನೇಹಿತರೆ ನಂತರ ಇಲ್ಲೇ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇರ್ಬೋದು ರೀಸನ್ ಫಾರ್ ರಿಪ್ಲೇಸ್ಮೆಂಟ್ ಆಫ್ ವೋಟರ್ ಐ ಡಿ ಅಂತಿದೆ. ಅಂದರೆ ಏನು ರೀಸನ್ಗೆ ನೀವು ವೋಟರ್ ಐ ಡಿನ ರಿಪ್ಲೇಸ್ಮೆಂಟ್ ಮಾಡ್ತಿದ್ದೀರಾ ಅಂತ ಕೇಳ್ತದೆ. ಇಲ್ಲಿ ನೀವು ರೀಸನ್ನ ಹಾಕೊಬೇಕಾಗ್ತದೆ. ನಾನಿಲ್ಲಿ ಲಾಸ್ಟ್ ಮೈ ವೋಟರ್ ಐ ಡಿ ಕಾರ್ಡ್ ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೆಕ್ಸ್ಟು ನೀವು ರೀಸನ್ನ ಹಾಕಿದ್ಮೇಲೆ ಇಲ್ಲೇ ಕೆಳಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಂದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇರ್ಬೋದು ಚೂಸ್ ಆಪ್ಷನ್ ಟು ಕಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಅಂತಿದೆ. ಇಲ್ಲಿ ಮೂರು ಆಪ್ಷನ್ಗಳು ಕೂಡ ಕಾಣ್ತಾ ಇದೆ. ಒಂದು, ನೀವು ವೋಟರ್ ಐ ಡಿ ಕಲೆಕ್ಟ್ ಮಾಡ್ಬೇಕಂದ್ರೆ ಸಿ ಎಸ್ ಸಿ ಅಥವಾ ವಿ ಆರ್ ಸಿ ಮುಖಾಂತರ ಆದರೂ ಕಲೆಕ್ಟ್ ಮಾಡ್ಕೊಬೋದು, ಅದು ಬಿಟ್ಟರೆ ವೋಟರ್ ಐ ಡಿಯನ್ನು ಪೋಸ್ಟ್ ಮುಖಾಂತರ ಆದರೂ ಕಲೆಕ್ಟ್ ಮಾಡ್ಕೊಬೋದು. ಅದು ಬಿಟ್ಟರೆ ಸ್ನೇಹಿತರೆ ಬಿ ಎಲ್ ಓ ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್, ಅಂದರೆ ನಮ್ಮ ಏರಿಯಾದಲ್ಲಿ ಒಬ್ಬೊಬ್ಬರು ಬೂತ್ ಲೆವೆಲ್ ಆಫೀಸರ್ಸ್ ಅಂತ ವೋಟರ್ ಐ ಡಿ ಎಲೆಕ್ಷನ್ ಕಮಿಷನಿಂದ ಒಬ್ಬೊಬ್ಬರನ್ನ ನೇಮಕ ಮಾಡ್ತಾರೆ, ಅವರ ಮೂಲಕ ಕಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳ್ತದೆ. ಇಲ್ಲಿ ಮೂರು ಆಪ್ಷನ್ಗಳನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನಿವತ್ತು ಪೋಸ್ಟ್ ಮೂಲಕ ಆರ್ಡರ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪೋಸ್ಟ್ ಆಫೀಸ್ ಮೂಲಕ ಕ್ಲಿಕ್ ಮಾಡ್ತಾ ಇದ್ದೇನೆ. ನಂತರ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ನೋಡ್ತಾ ಇರ್ಬೋದು ವೋಟರ್ ಐ ಡಿಗೆ ಡಿಲಿವರಿ ಚಾರ್ಜಸ್ ಬಂದು 30 ರೂಪಾಯಿನ ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಂಡ್ಬಿಟ್ಟು ಒಂದ್ಸಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸ್ನೇಹಿತರೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ನಮ್ಮ ಪೇಮೆಂಟ್ ಮೋಡ್ ಬಂದು ಆಫ್ಲೈನಲ್ಲಿ ಪೇಮೆಂಟ್ ಮಾಡಬೇಕು ಅಂತ ಇದೆ. ಅಂದರೆ ನಿಮ್ಮ ಮನೆಗೆ ವೋಟರ್ ಐ ಡಿ ಬಂದಮೇಲೆ ಯಾರು ಪೋಸ್ಟ್ ಮಾಸ್ಟರ್ ತಂದುಕೊಡ್ತಾರೋ ಅವರಿಗೆ ಒಂದು 30 ರೂಪಾಯಿನ ಪೇ ಮಾಡಬೇಕಾಗುತ್ತೆ, ಇದನ್ನು ಆಫ್ಲೈನ್ ಪೇಮೆಂಟ್ ಅಂತ ಹೇಳ್ಬೋದು. ನಂತರ ಇಲ್ಲೇ ಕೆಳಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡ್ತಾ ಇರ್ಬೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಒಂದು ಅನೆಕ್ಸರ್ ಅಂತ ಒಂದು ಫಾರ್ಮ್ ಕೂಡ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ವೋಟರ್ ಐ ಡಿ ಕಾರ್ಡ್ನ ಓಪನ್ ಮಾಡೋದಕ್ಕೆ ಒಂದು ರೆಫರೆನ್ಸ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಇದನ್ನು ಒಂದ್ಸಲಿ ಪ್ರಿಂಟ್ ಪೇಪರ್ ತೆಗೆದಿಟ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ನ ಒಂದು ಫೋಟೋನಾದ್ರು ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಇಲ್ಲೇ ಕೆಳಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸ್ನೇಹಿತರೆ ಇಲ್ಲಿ ಫೈನಲ್ ಆಗಿ ನೋಡ್ತಾ ಇರ್ಬೋದು ಕಂಗ್ರಾಚುಲೇಷನ್ ವಿಕ್ರಮ್, ಯು ಆರ್ ಹ್ಯಾವ್ ಎ ಸಕ್ಸಸ್ಫುಲ್ ಸಬ್ಮಿಟೆಡ್ ಯುವರ್ ಅಪ್ಲಿಕೇಶನ್ ಅಂತಿದೆ. ಅಂದರೆ ಸ್ನೇಹಿತರೆ ನಾನು ವೋಟರ್ ಐ ಡಿ ಕಾರ್ಡ್ಗೆ ಏನು ಅಪ್ಲಿಕೇಶನ್ನ ಸಲ್ಲಿಸಿದ್ನೋ ಅದು ಸಕ್ಸಸ್ಫುಲ್ ಆಗಿ ಆಗಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೆಳಗೆ ನನಗೊಂದು ರೆಫರೆನ್ಸ್ ನಂಬರ್ ಕೂಡ ಬಂದಿರೋವಂಥದ್ದು. ನೀವು ಇದನ್ನು ಬೇಕಾದ್ರೆ ಈ ರೆಫರೆನ್ಸ್ ನಂಬರ್ನ ಒಂದು ಪ್ರಿಂಟ್ ಬೇಕಾದ್ರೆ ತೆಗೆದಿಟ್ಕೊಳ್ಳಿ ಅಥವಾ ಎಲ್ಲರೂ ಬರೆದಿಟ್ಕೊಳ್ಳಿ, ಯಾಕೆಂದರೆ ಬರೋದು ಸ್ವಲ್ಪ ತಡದೇ ಟ್ರ್ಯಾಕ್ ಕೂಡ ಮಾಡಿ ನೋಡ್ಬೋದು. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವೋಟರ್ ಐ ಡಿ ಕಾರ್ಡನ್ನು ಹೇಗೆ ಪಡ್ಕೊಳ್ಳೋದು ಆನ್ಲೈನ್ ಮುಖಾಂತರ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪಲಿಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.